ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಎಲ್ಲ ಬಂದ್ಬಿಡ್ಲಿ ತುಂಬ ಜನ ಟ್ಯಾಗ್ ಮಾಡಿ ಮಾಡಿ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀರಾ ಏನಾಯ್ತು ನೆನ್ನೆಯಿಂದ ಏನು ವಿಷಯ ಅಂತ ಹೇಳಿ ಸಾಕು ಜನ ನಮ್ಮ ಮಾಧ್ಯಮ ಮಿತ್ರರು ಕರೆ ಮಾಡ್ತಾ ಇದ್ದೀರಾ ದಯಮಾಡಿ ಕ್ಷಮೆ ಇರಲಿ ನಿಮ್ಮ ಯಾರಿಗೂ ವೈಯಕ್ತಿಕವಾಗಿ ಸಿಗಕ್ಕಾಗ್ತಾ ಇರಲಿಲ್ಲ ಸೋ ಇರೋ ವಿಷಯವನ್ನು ನೇರವಾಗಿ ಹೇಳ್ಬಿಡೋಣ ಮತ್ತು ಅದ್ರ ಬಗ್ಗೆ ಯಾವುದೇ ಗೊಂದಲಗಳು ಬೇಡ ಯಾಕಂದರೆ ನನ್ನ ಒಂದು ಹೇಗೆ ಅಂತ ತಂದರೆ ನಾನು ಒಂದು ವಿಷಯವನ್ನು ಹಾಕಿದ್ರೆ ನನಗೆ ಯಾವುದೇ ಕ್ಲಾರಿಟಿ ಇಲ್ಲದೆ ಆ ವಿಷಯವನ್ನಂತೂ ನಾವು ಹಾಕಲ್ಲ ಹಾಕಿದ ಮೇಲೆ ನೀವೆಲ್ಲ ನನ್ನ ಜೊತೆ ಇರ್ತಕ್ಕಂಥವ್ರು ನನ್ನ ಹಲವಾರು ಕೆಲಸಗಳಿಗೆ ಬೆಂಬಲ ಕೊಟ್ಟಿರ್ತಕ್ಕಂಥವ್ರು ಸೊ ನಿಮಗೆ ಉತ್ತರಿಸಬೇಕಾದ್ದು ನನ್ನ ಧರ್ಮ ನೀವೇನು ಕೇಳಿದ್ರು ಅದನ್ನು ಹೇಳಬೇಕಾದ್ದು ನನ್ನ ಕೆಲಸ ಹಾಗಾಗಿ ಈ ವಿಷಯವನ್ನು ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ ನಿಮಗೆಲ್ಲರಿಗೂ ಗೊತ್ತಿರಬಹುದು ಬಿಗ್ ಬಾಸ್ ಏನು ಒಂದು ನಿನ್ನೆ ಘಟನೆ ನಡೆಯಿತು ಆ ಘಟನೆ ವಿಚಾರವಾಗಿ ಸುದೀಪ್ ಸರ್ ಒಂದು ಟ್ವೀಟ್ ಮಾಡ್ತಾರೆ ನಾನು ಇನ್ಮೇಲೆ ಈ ಬಿಗ್ ಬಾಸಲ್ಲಿ ಇರೋದಿಲ್ಲ ಇನ್ನು ಮುಂದೆ ನಾನು ಶೋ ನಡೆಸೋದಿಲ್ಲ ಅಂತಂತ ಹೇಳಿದಾಗ ಎಲ್ಲರಿಗೂ ಸಹಜವಾಗಿ ಸ್ವಲ್ಪ ಗೊಂದಲ ಆಗುತ್ತೆ ಏನಿದು ಹೇಗೆ ಅಂತ ಹೇಳಿ ಅದಾದ ಮೇಲೆ ನನಗೆ ಚಂದ್ರಚೂಡ್ ಅವರು ಕಾಲ್ ಮಾಡ್ತಾರೆ ನಿನ್ನೆ ರಾತ್ರಿ ಈ ಥರ ಹಿಂಗೆ ಯಾಕೆಂದರೆ ಅವರು ಒಂದು ಪೋಸ್ಟ್ ಹಾಕಿರ್ತಾರೆ ಅದನ್ನು ನೋಡಿ ನಾನು ಕರೆ ಮಾಡ್ತೀನಿ ಅವ್ರಿಗೆ ಸರ್ ಏನಿದು ಕತೆ ಹೀಗೀಗೆ ಅಂತ ಹೇಳಿದಾಗ ಒಂದಷ್ಟು ಡೆವಲಪ್ಮೆಂಟು ಈ ಥರ ಹಿಂಗಾಗಿದೆ ಅಂತ ಹೇಳಿದಾಗ ಆ ವಿಚಾರಗಳನ್ನ ನನ್ನ ಗಮನಕ್ಕೆ ತರ್ತಾರೆ ಅದು ಸ್ವಲ್ಪ ಅವ್ರಿಗೆ ಬೇಸರವಾಗಿದೆ ಅಂತಂತ ಹೇಳಿದ್ರು ಸೊ ವಿಷಯ ಇಷ್ಟೇ ಸ್ನೇಹಿತರೆ ಮೊದಲನೇದಾಗಿ ಆ ಒಂದು ಶೋನಿಗೆ ಸಂಬಂಧಪಟ್ಟಂಗೆ ಕನ್ನಡ ಬಳಕೆ ಹೆಚ್ಚಿನ ರೀತಿಯಲ್ಲಿ ಆಗ್ತಾ ಇಲ್ಲ ಈಗ ಮೊದಲು 2 ವರ್ಷದ ಮುಂಚೆ ನೀವು ಬಿಗ್ ಬಾಸ್ ಸೀಸನ್ ನೋಡಿದ್ರೆ ನಾವೆಲ್ಲ ಇದ್ದಿದ್ದು ಇಂಗ್ಲೀಷಲ್ಲಿ ಏನಾದ್ರು ಮಾತಾಡಕ್ಕೆ ಪ್ರಾರಂಭ ಮಾಡಿದ್ರೆ ಯಾರು ಇವರು ಕಂಟೆಸ್ಟೆಂಟ್ ಸ್ಪರ್ಧಿಗಳು ಇದ್ದಕ್ಕಿದ್ದಂಗೆ ಕನ್ನಡ ಹಾಡು ಬರೋದು ಹುಟ್ಟಿದರೆ ಕನ್ನಡ ನಾಡಲ್ಲಿ ಅಂತ ಹೇಳಿ ಬರೋದು ಆದರೆ ಅದು ಕಳೆದ 2 ವರ್ಷದಿಂದ ಆ ಹಾಡನ್ನು ನಿಲ್ಲಿಸ್ಬಿಟ್ರು ಬರ್ತಾ ಇಲ್ಲ ಇದೊಂದನ್ನು ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇತ್ತು ಅದು ಯಾಕೆ ಮಾಡ್ಕೊಂಡಿಲ್ವೋ ಗೊತ್ತಿಲ್ಲ ಯಾರೋ ಹೊಸ ಡೈರೆಕ್ಟರ್ ಅಂತೆ ಅವರು ಯಾರೋ ಅದು ಮುಂಬೈ ಅವರಂತೆ ಬಂದಿರೋದು ಅಲ್ಲಿಗೆ ಅಂತಂತ ಹೇಳಿ ಎರಡನೇದು ಬಂದು ಸೊ ಸುದೀಪ್ ಸರ್ ವರ್ಕ್ ಮಾಡ್ತಕ್ಕಂಥ ಏನು ನಿಂತ್ಕೊಂಡು ಅವ್ರು ಮಾತಾಡ್ತಾರ ಅದು ಹಿಂದ್ಗಡೆ ಬಂದು ಹಳದಿ ಕೆಂಪು ಕನ್ನಡದ ಬ್ಯಾಕ್ ಡ್ರಾಪಲ್ಲಿ ಇದ್ದರೆ ಚೆನ್ನಾಗಿರ್ತದೆ ಅಂತ ಹೇಳಿ ಎರಡನೇದು ಮೂರನೇದು ಪ್ರತಿಯೊಬ್ಬರು ಜನ್ಮದಿನ ಆಗುತ್ತೆ ಅಂತಂದು ಉದಾಹರಣೆ ಈಗ ನಿನ್ನೆ ಮದಕರಿ ನಾಯಕರದ್ದು ಜಯಂತಿ ಆಯಿತು ಮಹಾತ್ಮ ಗಾಂಧೀಜಿಯವ್ರದ್ದಾಗಿರ್ಬೋದು ಈಗ ನಾಳೆ ಬಂದು ಕಿತ್ತೂರು ರಾಣಿ ಚೆನ್ನಮ್ಮ ಶಂಕರ್ ನಾಗವ್ರದ್ದು ಹುಟ್ಟಿದಬ್ಬ ಇದೆ ಅಲ್ಲಿಂದ ಬಂದು ನಮ್ಮ ಇವ್ರದ್ದು ಯಾರ್ದು ನಮ್ಮ ನಾಡಿಗೆ ಸಂಬಂಧಪಟ್ಟಂಥ ಹಲವಾರು ಮಹಿನಿಯರು ಯಾರ್ಯಾರು ಬರ್ತಾರೆ ಅವ್ರದ್ದು ಹುಟ್ಟಿದಬ್ಬ ಬಂದ ದಿನ ಅವ್ರದ್ದೇ ಆದಂಥ ಒಂದು 2 ನಿಮಿಷ ಥೀಮ್ನ ಮಾಡಿ ಅವಾಗ ಏನಾಗುತ್ತೆ ಅಂದರೆ ಜನರಿಗೆ ನಾವು ಇನ್ನೂ ಹತ್ತಿರ ಆಗ್ತೀವಿ ಅಂತ ಅನ್ನೋದೊಂದು ಇರಬಹುದು ಜೊತೆಗೆ ಬಂದು ಸ್ಪರ್ಧಿಗಳು ಕನ್ನಡವನ್ನು ಮಾತಾಡ್ತಾ ಇಲ್ಲ ಎರಡನೇದು ಅವ್ರಿಗೆ ಕಳೆದ ವಾರ ಮೊದಲನೇ ವಾರ ಅವರು ವೀಕೆಂಡ್ ಮಾಡಿದಾಗ ಆ ಸ್ಟೇಜ್ ಹಿಂಭಾಗ ಒಂದಷ್ಟು ಸ್ಪರ್ಧಿಗಳು ನಿಂತ್ಕೊಂಡಿರ್ತಾರೆ ನೀವು ನೋಡಿರ್ಬೋದು ನರಕದ ನಿವಾಸಿಗಳು ನಿಂತಿರ್ತಾರೆ ಸ್ಟೇಜ್ ಹಿಂಭಾಗ ಅದು ಅವ್ರಿಗೆ ಹೇಳಿರ್ತಾರೆ ಅವರು ಅಲ್ಲಿ ನರಕದ ನಿವಾಸಿಗಳಿಗೆ ದಯಮಾಡಿ ಅವ್ರಿಗೆ ಮುಂದಿನ ಬಾರಿಯಿಂದ ನಿಲ್ಲೋದಕ್ಕೆ ಆ ಥರ ನಿಲ್ಲಿಸ್ಬೇಡಿ ಅದು ಚೆನ್ನಾಗಿ ಕಾಣಿಸಲ್ಲ ಅಂತ ಹೇಳಿ ಮತ್ತೆ ನರಕ ಮತ್ತು ಸ್ವರ್ಗದ ಈ ಕಾನ್ಸೆಪ್ಟ್ ಬಗ್ಗೆ ಸ್ವಲ್ಪ ಸಣ್ಣ ಮಟ್ಟದಲ್ಲಿ ಅಸಮಾಧಾನ ಇರ್ತದೆ ಅದು ಬೇಡ ಅಂತ ಹೇಳಿರ್ತಾರೆ ಅಂತಲೂ ಒಂದು ನ್ಯೂಸು ಬಂತು ಜೊತೆಗೆ ಬಂದು ಅಲ್ಲಿ ಏನಾಗಿರ್ತದೆ ಅಂತಂದರೆ ಟಾಯ್ಲೆಟ್ಗೆ ನೀವು ಗಮನಿಸಿರ್ಬೋದು ಶೋಲಿ ಟಾಯ್ಲೆಟ್ಗೆ ಅವರು ಬೀಗ ತೆಗೆದು ಅಲ್ಲಿಂದನೇ ಬರಬೇಕು ಈ ಒಂದು ಜಾಗ ಅಲ್ಲಿ ಹೆಣ್ಣು ಮಕ್ಕಳಿಗೆ ಒಂದು ಟಾಯ್ಲೆಟ್ ವ್ಯವಸ್ಥೆ ಮಾಡಿಕೊಡಿ ಅಂತಂತಾನೆ ಏನು ಈ ಒಂದು ವಿಚಾರವನ್ನು ಅವರು ಗಮನದಲ್ಲಿ ತಗೋತಾನೆ ಮತ್ತು ಸಹಜವಾಗಿ ಒಂದಷ್ಟು ಸ್ಪರ್ಧಿಗಳು ಯಾರೋ ಒಂದು 2-3 ಜನ ಏನು ಸ್ಪರ್ಧಿಗಳು ಮತ್ತು ಆ ನರಕ ಸ್ವರ್ಗ ಸಂಬಂಧಪಟ್ಟಂಗೆ ಪದೇ ಪದೇ ಲೀಗಲ್ ನೋಟಿಸ್ಗಳು ಹೋಗ್ತಾ ಇರ್ತದೆ ಒಂದು 2-3 ಲೀಗಲ್ ನೋಟಿಸು ಬಿಗ್ ಬಾಸ್ ಮನೆಗೆ ಹೋಗಿರ್ತದೆ ಆ ಲೀಗಲ್ ನೋಟಿಸ್ಗೆ ಸಂಬಂಧಪಟ್ಟಂಗೆ ಸಮರ್ಪಕವಾಗಿ ಅದಕ್ಕೆ ಉತ್ತರ ಕೊಡೋಕೆ ಆಗ್ತಾ ಇಲ್ಲ ಸೊ ಇಷ್ಟೆಲ್ಲ ಬೆಳವಣಿಗೆಗಳು ಹೇಗಾಯಿತು ಅಂತ ಹೇಳಿ ಒಂದಷ್ಟು ಅಸಮಾಧಾನ ಇವೆಲ್ಲ ಜೊತೆಗೆ ಬಂದು ಈ ಬಿಗ್ ಬಾಸ್ಗೂ ಮುಂಚೆ 8-3 ರಮ್ಮಿದು ಒಂದು ಇದು ನಡೆದಿರ್ತದೆ ಏನು ಇದು ಪ್ರೆಸ್ ಮೀಟ್ ಪ್ರೆಸ್ ಮೀಟಲ್ಲಿ ಯಾರೋ ಒಬ್ಬರು ಕೇಳಿರ್ತಾರೆ 8-3 ರಮ್ಮಿ ನೀವು ಇದಾಗಿ ಅಂತಾರೆ ಸೊ ಆವಾಗ ಅವ್ರಿಗೆ ಅದನ್ನು ಪ್ರಮೋಟ್ ಮಾಡೋದು ಅಷ್ಟರ ಮಟ್ಟಿಗೆ ಅವ್ರಿಗೆ ಇಷ್ಟ ಆಸಕ್ತಿ ಇರೋದಿಲ್ಲ ಹಾಗಾಗಿ ಅವ್ರು ಏನು ಮಾಡಿರ್ತಾರೆ ಅಂತಂದರೆ ಆ ಒಂದು ಹೆಸರನ್ನ ನಾನು ತೊಗೊಳೋದಕ್ಕೆ ಇರುಸುಮುಸಾಗ್ತಾ ಇದೆ ಅದು ಬೇಡ ಆ ಥರದ್ದು ಮತ್ತು ಸ್ಟೇಜ್ ಮೇಲೆ ಅವರು ಬಂದು ಏನು ಈಗ ಕಳೆದ ವಾರ ಒಬ್ಬರು ಎಲಿಮಿನೇಟ್ ಆದಾಗ ಯಾವುದೋ ತುಪ್ಪದ ಕಂಪ್ನಿಯವರು 1 ಲಕ್ಷ ದುಡ್ಡು ಕೊಟ್ಟರು ಅದೇ ರೀತಿ ಮುಂದಿನ ದಿನಗಳಲ್ಲಿ ಆದಾಗ ಅವ್ರನ್ನೂ ವೇದಿಕೆ ಮೇಲೆ ಬಂದು ಆ ರಮ್ಮಿ ಹೆಸರಲ್ಲಿ ಬಹುಮಾನವನ್ನು ಕೊಡೋದು ಅವ್ರಿಗೆ ಅದು ಇಷ್ಟ ಆಗ್ತಾ ಇರಲಿಲ್ಲ ಸೊ ಈ ಇದು ನನಗೆ ಆಸಕ್ತಿ ಇಲ್ಲ ಹಾಗಾಗಿ ಸ್ವಲ್ಪ ಅದನ್ನು ಅವಾಯ್ಡ್ ಮಾಡ್ಕೊಳ್ಳಿ ಅಂತ ಹೇಳಿದ್ದು ಅಂದರೆ ಜನಪರವಾದಂಥ ಒಂದು ಕಾಳಜಿ ಇಟ್ಕೊಂಡು ಅದನ್ನು ಅವರು ಹೇಳಿರ್ತಾರೆ ಅದಕ್ಕೂ ಅಷ್ಟಾಗಿ ಸ್ಪಂದಿಸಿರೋದಿಲ್ಲ
ಒಂದು ಕೆಲಸವನ್ನ ಅವರು ಮಾಡೋದಿಲ್ಲ ಅಂತ ತನ್ನದು ಒಂದು ಈ ತರದ ಒಂದು ಹಲವಾರು ಬೆಳವಣಿಗೆಗಳು ಏನಾಯ್ತು ಈ ಹಲವಾರು ಬೆಳವಣಿಗೆಗಳನ್ನು ನಾವು ಹೇಳಿದ ಇಷ್ಟೆಲ್ಲ ನಡೀತಾ ಇದ್ರು ಈಗ ಜನರು ಪ್ರಶ್ನೆ ಮಾಡ್ತಾರೆ ಇವೆಲ್ಲ ಕ್ವೆಶ್ಚನ್ ಮಾಡ್ತಾ ಇದ್ದಾರೆ ಈ ತರದ ಒಂದು ಇಷ್ಟೆಲ್ಲ ಆಗಿರೋದನ್ನು ಸಹ ನೀವು ಡೆವಲಪ್ಮೆಂಟ್ ಮಾಡ್ಕೋತಾ ಇಲ್ಲ ಅಂತ ಹೇಳಿ ಅಸಮಾಧಾನವಾಗಿ ನಿನ್ನೆ ರಾತ್ರಿ ಅವರು ತುಂಬ ದೊಡ್ಡ ಹಂತದಲ್ಲಿ ಇದೇನು ಹೇಳಿದ್ರು ಆಗ್ತಾ ಇಲ್ವಲ್ಲ ಅಂತ ಹೇಳಿ ಆಮೇಲೆ ಬಂದು ಇನ್ನೂ ಒಂದು ಗೊಂದಲ ಏನಪ್ಪ ಅಂದರೆ ನೀವು ನೋಡ್ತಾ ಇರ್ಬೋದು ಈ ಬಾರಿ ಟಾಸ್ಕ್ ಆಡ್ತಾ ಇರೋರು ಏನು ಟಾಸ್ಕ್ ಆಡ್ತಕ್ಕಂಥ ಸ್ಪರ್ಧಿಗಳೇನಿದ್ದಾರೆ ಒಬ್ರಿಗೊಬ್ರಿಗೆ ಸಿಕ್ಕಾಬಿಟ್ಟೆ ಕನ್ಫ್ಯೂಷನ್ಸ್ ಆಗ್ತಾ ಇದೆ. ಕರೆಕ್ಟಾಗಿ ಆ ಟಾಸ್ಕ್ ಏನು ಪಾಯಿಂಟ್ಸ್ಗಳನ್ನ ಬರೆದಿರ್ತಾರೆ ಆ ಪಾಯಿಂಟ್ಸ್ಗಳು ಕರೆಕ್ಟಾಗಿ ನೀಟಾಗಿ ಇರೋದಿಲ್ಲ. ಡೈರೆಕ್ಟರ್ಗೆ ಪ್ರಾಬಲಿ ಕನ್ನಡದ ಒಂದು ಅರಿವು ಇದೆಯೋ ಅಥವಾ ಅವ್ರಿಗೆ ಗೊತ್ತಿಲ್ವೋ ಕನ್ನಡ ಮಾತಾಡೋದು ಹೇಗೆ ಅಂತ ಅನ್ನೋದು ಗೊತ್ತಿಲ್ಲ. ಸೊ ಹಾಗಾಗಿ ಆ ರೈಟ್ರ್ ಏನಿದ್ದಾರೆ ಅಲ್ಲಿ ಬರೆಯೋರು ಇನ್ನೊಂದು ಯಾರೇ ಆಗಿರ್ಬೋದು, ಸೊ ಅವರು ಕರೆಕ್ಟಾಗಿ ಕಮ್ಯುನಿಕೇಟ್ ಮಾಡದೆ ಆ ಗೊಂದಲಗಳಾಗ್ತಾ ಇದೆ, ಆ ಟಾಸ್ಕಲ್ಲಿ ಗೊಂದಲಗಳಾಗ್ತಾ ಇದೆ. ಓವರಾಲ್ ಆಗಿ ಹೆಚ್ಚಾಗಿ ಒಂದು ಕನ್ನಡಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡಿ. ಯಾವುದೋ ಬೇರೆ ಭಾಷೆಯ ಬಿಗ್ ಬಾಸ್ಗಳನ್ನ ನೋಡಿದ್ರೆ ಅವ್ರ ಭಾಷೆಯನ್ನ ಹೆಚ್ಚಾಗಿ ಒಂದು ಪ್ರಮೋಟ್ ಮಾಡ್ತಾರೆ, ಮತ್ತು ಮೇಲಾಗಿ ಅವರ ತನವನ್ನು ಅಲ್ಲಿ ತೋರಿಸ್ತಾರೆ. ಸ್ವಲ್ಪ ಅದೆಲ್ಲ ಒಂದು ಕಡೆ ಇಲ್ಲಿ ಕಡಿಮೆ ಆಗಿರಬಹುದು. ಇದು ಸ್ವಲ್ಪ ಬದಲಾವಣೆ ಆದರೆ ಒಳ್ಳೆಯದು ಅಲ್ವಾ? ಇದು ಕನ್ನಡದ ಶೋ, ಯಾಕಂದರೆ ನೀವು ಗಮನಿಸ್ತಿರ್ಬೋದು ಅವಾಗವಾಗ ಸುದೀಪ್ ಸರು ಕನ್ನಡದ ವಿಚಾರ, ಕನ್ನಡ ಈ ಹಿಂದಿ ಏರಿಕೆಯಿಂದ ಇರ್ಬೋದು, ಎಲ್ಲ ವಿಚಾರದಲ್ಲೂ ಕನ್ನಡ ಅಂತ ಬಂದಾಗ ಆ ಸ್ಟ್ಯಾಂಡನ್ನು ಅವ್ರು ತೊಗೊಂಡಿದ್ದಾರೆ. ಸೊ ಇಲ್ಲೂ ಅದೇ ರೀತಿಯ ವಾತಾವರಣ ಇರಲಿ ಅಂತ ತನ್ನೋದು ಅವರ ಉದ್ದೇಶ ಆಗಿತ್ತು. ಈ ಥರದೊಂದಷ್ಟು ಕೇಳಿಕೊಂಡಾಗ ಸಹಜವಾಗಿ ಅದು ಬೇಕು ಅಂತಲೋ ಅಥವಾ ಬೇಡ ಅಂತಲೋ ಆ ಏನು ಟೀಮ್ಗೆ ಸಂಬಂಧಪಟ್ಟ ನಾನು ನಿನ್ನೆ ಏನು ಹೆಸರು ಮಾಡಿದ್ದೆ ಯಾರೋ ಮುಂಬೈ ಅವರು ಅಂತೆ ಒಬ್ಬರು, ಇನ್ನೊಬ್ಬರು ಡೈರೆಕ್ಟರ್ ನನಗೆ ಗೊತ್ತಿಲ್ಲ ಖಚಿತವಾಗಿ, ಅವರು ಈ ರೀತಿಯ ಒಂದು ನಿರ್ಧಾರಗಳನ್ನ ಅವ್ರು ಹೇಳ್ಕೊಂಡಾಗ ಅದಕ್ಕೆ ಸ್ಪಂದಿಸೋದಕ್ಕೆ ಅವ್ರ ಕೈಲಿ ಆಗಿಲ್ಲ ಅಂತ ತಿಳ್ಕೊಂಡು ಅವರು ಬಿಟ್ಟಿರೋದ್ರಿಂದ ಸ್ವಲ್ಪ ಅಸಮಾಧಾನ ಆಗಿ ನಾನು ಬಿಡ್ತೀನಿ ಅಂತ ಹೇಳಿ ನೆನ್ನೆ ಟ್ವೀಟ್ ಮಾಡಿದರು. ಅದಕ್ಕೆ ಸಂಬಂಧಪಟ್ಟಕ್ಕೆ ನನಗೆ ಬಂದಾಗ ಕನ್ನಡದ ವಿಚಾರ ಅಂತಂದಾಗ ನನಗೆ ಕನ್ನಡ ನಿಮ್ಗೆ ಗಮನ ನಿಮ್ಗೆ ಗೊತ್ತೋ ಇಲ್ವೋ ಗೊತ್ತಿಲ್ಲ, ಬಿಗ್ ಬಾಸ್ ಅನ್ನೋ ಹೆಸರು ಏನು ನೀವು ನೋಡ್ತಾ ಇದ್ದೀರಲ್ಲ ಇಂಗ್ಲೀಷಲ್ಲಿ ಇತ್ತು ಮೊದಲು. ಇಡೀ ಭಾರತದಲ್ಲಿ ಇಂಗ್ಲೀಷಲ್ಲಿ ಎಲ್ಲ ಶೋಗಳು ಬಿಗ್ ಬಾಸ್ ನಡೆಯೋದು ಅವರವರ ಇಂಗ್ಲೀಷ್ ಭಾಷೆಯಲ್ಲೇ, ಆದರೆ ಅದನ್ನು ಮೊದಲು ಕನ್ನಡಕ್ಕೆ ತಂದವರು ನಾವು. ಕನ್ನಡದಲ್ಲಿ ಬಿಗ್ ಬಾಸ್ ಅಂತ ಹೆಸರನ್ನ ಮಾಡಿದ್ರು ಪಾಪ ನಮ್ಮ ಗೌರವ ಕೊಟ್ಟರು ಟೀಮ್ ಅವ್ರು ಮತ್ತೆ. ಆಮೇಲೆ ಇಲ್ಲಿ ತುಂಬ ಜನ ಕನ್ಫ್ಯೂಸ್ ಮಾಡಿಕೊಂಡು ಒಂದಷ್ಟು ಮಾಡ್ತಾ ಇದ್ದಾರೆ, ಬಿಗ್ ಬಾಸ್ ಸರಿ ಇಲ್ಲ, ಬಿಗ್ ಬಾಸ್ ಸರಿ ಇಲ್ಲ. ದಯಮಾಡಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಬಿಗ್ ಬಾಸ್ ಖಂಡಿತವಾಗ್ಲೂ ಸರಿ ಇದೆ, ಶೋ ಸರಿ ಇದೆ, ಅಲ್ಲಿ ಕಂಟೆಸ್ಟೆಂಟ್ಗಳು ಸರಿ ಇದ್ದಾರೆ. ಇಲ್ಲಿ ನೀವು ನೋಡೋದು ಬಿಡೋದು ಅದು ನಿಮಗೆ ಬಿಟ್ಟಿದ್ದು, ನೀವು ಹೇಗೆ ಅದನ್ನು ತಗೋತೀರ. ಅಲ್ಲಿ ಒಳಗಡೆ ಹೋಗಿದ್ದೆ, ಈಗ ನಾನು ಅಷ್ಟೇ ಒಳಗಡೆ ಹೋಗ್ಬೇಕಾದ್ರೆ ನನ್ನ ಆಲೋಚನೆಗಳು ಬೇರೆ ಇತ್ತು, ಇದೇನು ಸ್ಕ್ರಿಪ್ಟು, ಇದೇನು ಮೆಂಟ್ಲ್ಗಳ, ಇದು ಆ ಥರ ಈ ಥರ ಅಂತೇಳಿ ಅಲ್ಲಿ ಒಳಗಡೆ ಹೋಗಿ ಇದ್ದು ಬಂದವ್ರಿಗಷ್ಟೇ ಆ ವ್ಯಾಲ್ಯೂ ನಮಗೆ ಗೊತ್ತಾಗೋದು. ಆ ಬಿಗ್ ಬಾಸ್ ಅಂದ್ರೆ ಏನು, ದಯಮಾಡಿ ನಾನು ಒಂದಷ್ಟು ಜನರಿಗೆ ಹೇಳ್ತೀನಿ, ದಯವಿಟ್ಟು ಶೋ ಬಗ್ಗೆ ಕೆಟ್ಟದಾಗಿ ಮಾತಾಡೋದಕ್ಕೆ ಹೋಗಬೇಡಿ, ಯಾಕಂದರೆ ಅಷ್ಟು ಅದ್ಭುತವಾದಂಥ ಒಂದು ಶೋ ಬಿಗ್ ಬಾಸ್ ಅಂತ ಅನ್ನೋದು. ನಮ್ಮ ಜೀವನದ ಮೌಲ್ಯಗಳನ್ನು ನಾವು ಅಲ್ಲಿ ಅರ್ಥ ಮಾಡ್ಕೋತೀವಿ. ಸೊ ಶೋ ಬಗ್ಗೆ ಇಲ್ಲಿ ಯಾವುದೇ ಗೊಂದಲ ಇಲ್ಲ, ಅಲ್ಲಿರ್ತಕ್ಕಂಥ ಕೆಲವೊಂದು ಇಬ್ಬರು ಮೂರು ಜನ ಸೇರಿಕೊಂಡು ಸೊ ಈ ರೀತಿಯ ಒಂದಷ್ಟು ಸಜೆಷನ್ ಕೊಟ್ಟರು ಸಹ ಸರ್ ಅದಕ್ಕೆ ಅವರು ಸ್ಪಂದಿಸ್ಲಿಲ್ವಾ ಅಥವಾ ಬೇಕು ಅಂತ ಸ್ಪಂದಿಸ್ಲಿಲ್ವೋ ಅಥವಾ ಇವ್ರು ಹೇಳಿದ್ರು ಅದನ್ನು ತಗೋತಾ ಇಲ್ವೋ, ಇದು ಒಂದಷ್ಟು ಬೇಸರವಾಗಿ ಸುದೀಪ್ ಸರ್ರು. ಸೊ ಹಾಗಾಗಿ ನೆನ್ನೆ ಕೋಪ ಮಾಡಿಕೊಂಡು ಸ್ವಲ್ಪ ಆ ಒಂದರಿಂದ ಆ ಬೇಸರದಿಂದ ಅವರು ಇಲ್ಲ ನಾನು ಇನ್ಮುಂದೆ ಇರಲ್ಲ ಅಂತ ಹೇಳಿ ಟ್ವೀಟ್ ಮಾಡಿರೋದು. ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ 100% ಈ ವಿಡಿಯೋ ಸುದೀಪ್ ಸರ್ದು. ಈಗ ನಾನು ಮಧ್ಯಾಹ್ನ ಮತ್ತೆ ಒಂದು ಟ್ವೀಟ್ ಮಾಡಿದೆ, ಇಲ್ಲ ಬಿಗ್ ಬಾ ಇದೆಲ್ಲ ಬೆಳವಣಿಗೆಗಳಾದ್ಮೇಲೆ ನೆನ್ನೆ ಇವೆಲ್ಲ ಮಾತುಕತೆ ಆದಮೇಲೆ ನನಗೂ ಮಾಧ್ಯಮದವ್ರು ಕಾಲ್ ಮಾಡ್ತಾ ಇದ್ರು. ಸೊ ನನಗೆ ಚಂದ್ರಚೂಡ್ ಅವರು ನನಗೆ ಮಾಹಿತಿಯನ್ನು ಕೊಡ್ತಾ ಇದ್ರು, ಅಣ್ಣ ಹಿಂಗೇಳ್ತಾ ಇದ್ದಾರೆ ಅಂತ ನನಗೆ ಮಾಹಿತಿ ಕೊಡ್ತಾ ಇದ್ರು. ಸೊ ಹಾಗಾಗಿ ನಾನು ಈಗ ನನ್ನ ಪೋಸ್ಟ್ ಹಾಕಿದ್ರು ಒಂದಷ್ಟು ಜನ ಬಂದು ತುಂಬ ಬೇರೆ ಬೇರೆ ಏನೇನೋ ನೀವು ಕಮೆಂಟ್ಗಳನ್ನ ಹಾಕ್ತಾ ಇದ್ರಿ. ಸೊ ಅದು ನನಗೆ ಒಂಥರ ಏನಪ್ಪ ಇದು ಇಷ್ಟು ಹೇಳಿದ್ರೆ ನಾನು ಎಲ್ಲವನ್ನೂ ಬಿಡಿಸಿ ಹೇಳೋದಕ್ಕಾಗಲ್ಲ. ನೆನ್ನೆ ಹೌದು ನಾನು ಹಾಕಿದ್ದು ನಿಜ, ಆದರೆ ಇವತ್ತು ಒಂದು ಡೈರೆಕ್ಷನ್ ಬೇಡ, ಇದನ್ನು ಇಲ್ಲಿಗೆ ಬಿಟ್ಬಿಡೋಣ, ತೊಂದರೆ ಇಲ್ಲ. ಯಾಕೆ ಬಿಟ್ಬಿಡೋಣ ಅಂತಂದರೆ ಇಡೀ ಟೀಮವರು ಅವ್ರ ಜೊತೆ ಹೋಗಿ ಏನೇನು ಮಿಸ್ಟೇಕ್ಗಳಾಗಿದೆ, ಏನೇನಾಗಿದೆ ಅನ್ನೋದನ್ನು ಒಂದು 20-22 ಪಾಯಿಂಟನ್ನು ಕೂತ್ಕೊಂಡು ಬರ್ಕೊಂಡು ಇಲ್ಲ ಈ ಥರದ ಒಂದು ಅಷ್ಟು ಆಗಿದೆ ಬೆಳವಣಿಗೆಗಳು ಇದಾಗಬಾರ್ದು ಅಂತ ಹೇಳಿ ಅವರು ಯಾವಾಗ ಅರ್ಥ ಮಾಡಿಕೊಂಡು ಹೋದರು ವಾಪಸ್ಸು ಅಲ್ಲಿಗೆ ಈ ಪ್ರಕರಣವನ್ನು ಬಿಡೋಣ ಅಂತ ಹೇಳಿ ಬಿಟ್ಟಿದ್ರು. ಅದನ್ನು ನನಗೂ ಹೇಳಿದ್ರು ಚಾನಲ್ ನಮ್ಮ ಬಿಗ್ ಬಾಸ್ ಟೀಮಿಂದನೂ ಹೇಳಿದ್ರು, ಜೊತೆಗೆ ಬಂದು ನಮ್ಮ ಚಂದ್ರಚೂಡ್ ಅವರು ಹೇಳಿದ್ರು. ಆದರೂ ನನಗೆ ಸಾಕಷ್ಟು ಜನ ಕರೆ ಮಾಡ್ತಾನೆ ಇದ್ದೀರಾ, ಟ್ಯಾಗ್ ಮಾಡ್ತಾನೆ ಇದ್ದೀರಾ, ಸಾವಿರಾರು ಜನ ಟ್ಯಾಗ್ ಮಾಡಿದ್ದಾರೆ, ನಿಮ್ಮೆಲ್ರಿಗೂ ನಾನು ಉತ್ತರ ಕೊಡಬೇಕು. ಆ ದೃಷ್ಟಿಯಿಂದ ಬಿಗ್ ಬಾಸ್ ಮನೆಯಲ್ಲಿ ಕನ್ನಡ ಸದಾ ಮೆರಿಬೇಕು ಅಂದರೆ ಕನ್ನಡ ತನ್ನ ನಿರಂತರವಾಗಿ ಇಂಗ್ಲೀಷ್ ಮಾಡಬೇಕಾದ್ರೆ ಮೊದಲು ಹಾಡಾಡ್ತಾ ಇದ್ರು, ಹಾಡಾಗ್ತಾ ಇಲ್ಲ, ಆ ಕನ್ನಡ ಥೀಮ್ ಇರಲಿ ಹಿಂದ್ಗಡೆ ಮಾತಾಡಬೇಕಾದ್ರೆ, ಜೊತೆಗೆ ಬಂದು ಆ ಸ್ಪರ್ಧಿಗಳಲ್ಲಿ ಅವ್ರಿಗೆ ಬೇಕಾದಂಥ ಅವಶ್ಯಕತೆ ಒಳಗಡೆ ಏನಿದೆ ಅದು, ಜೊತೆಗೆ ಇವೆಲ್ಲ ಮತ್ತೆ ಈ ಪದೇ ಪದೇ ನೋಟಿಸ್ ಬರ್ತಾ ಇರೋದು ಇವೆಲ್ಲ ಗಮನದಲ್ಲಿ ಇಟ್ಕೊಂಡು ಸುದೀಪ್ ಸರ್ ಕೇಳಿರೋದ್ರಲ್ಲಿ ನ್ಯಾಯ ಇದೆ. ಸೊ ಆ ದೃಷ್ಟಿಯಿಂದ ಅವ್ರು ಸ್ಪಂದಿಸ್ತಾ ಇದ್ದಾಗ ಈ ಬೆಳವಣಿಗೆಗಳಾಗಿದೆ. ಸೊ ಹಾಗಾಗಿ ಎಲ್ಲ ಒಪ್ಕೊಂಡು ಹೋಗಿದ್ದಾರೆ, ಇಲ್ಲ ಇನ್ಮುಂದೆ ಇದಾಗಲ್ಲ ಅಂತ ಹೇಳಿ ಒಪ್ಕೊಂಡು ಅವಾಗಿರೋದ್ರಿಂದ ಇದನ್ನ ಇಲ್ಲಿಗೆ ಬಿಟ್ಬಿಡಿ ಅಂತ ಹೇಳಿದ್ರು. ಹಾಗಾಗಿ ಇದನ್ನ ನಾನು ಮಾತಾಡಬೇಕಾಗಿದೆ ಸ್ನೇಹಿತರೆ, ಬೇರೆ ಯಾವ ಕಾರಣವೂ ಇಲ್ಲ. ನಾನು ಉತ್ತರ ಕೊಡಬೇಕಿತ್ತು ನಿಮ್ಮೆಲ್ರಿಗೂ, ನಾನು ಪೋಸ್ಟ್ ಹಾಕಿದ್ದೀನಿ. ಕನ್ನಡದ ವಿಚಾರ ಅಂತ ಬಂದಾಗ ನನಗೆ ಯಾರೂ ಹೆಚ್ಚಲ್ಲ, ನನಗೆ ಕನ್ನಡವೇ ಜೀವ.
ನಮ್ಮ ಕರ್ನಾಟಕವೇ ಜೀವ, ಕನ್ನಡಿಗರೇ ಜೀವ. ಆ ದೃಷ್ಟಿಯಿಂದ ನಾವು ಆ ಪರವಾಗಿ ನಾವು ಮಾತಾಡಬೇಕು, ಮಾತಾಡಲೇಬೇಕು. ನಾವೇನು ಮಾಡೋದಕ್ಕಾಗಲ್ಲ. ಸೊ ಇಲ್ಲಿ ಒಂದಷ್ಟು, ಯಾಕಂದ್ರೆ ನಾನು ಇದು ಬಂದಂಥ ಶೋ, ಇಲ್ಲಿ ಕೆಲವರು ಅಂದರು ಬಿಗ್ ಬಾಸ್ ನೀವಿದ್ದು ಬಂದಿಲ್ವಾ, ನೀವಿದ್ದು ಬಂದಿಲ್ವಾ ಅಂತ. ನೋ, ಶೋ ಸರಿ ಇದೆ ರೀ, ಶೋ ಯಾವುದೇ ಕನ್ಫ್ಯೂಷನ್ಸ್ ಬೇಡ. ಶೋ ಮಾತ್ರ ತುಂಬ ಅದ್ಭುತವಾದ ಶೋ. ಯಾರೆಲ್ಲ ಹೋಗಿದ್ದಾರೆ, ಹೋಗಿ ಬಂದಿರೋರನ್ನ ಕೇಳ್ಕೊಳ್ಳಿ, ಅಥವಾ ನಾನೇ ವೈಯಕ್ತಿಕವಾಗಿ ಹೇಳ್ತಾ ಇದ್ದೀನಿ, ತುಂಬ ಅದ್ಭುತವಾದ ಶೋ ಇಲ್ಲ. ಯಾರೋ ಕೆಲವೊಂದು ನನ್ನ ಟ್ವಿಟ್ಟು ಮತ್ತು ಇದನ್ನು ಸರಿಯಾಗಿ ಗಮನಿಸಿ ನೋಡಿ, ಅಲ್ಲಿರುವಂಥ ಕೆಲವು ಎರಡು ಮೂರು ಜನರಿಂದ ಈ ಸಮಸ್ಯೆ ಆಗಿರ್ತಕ್ಕಂಥದ್ದು ಅಂತ ತನ್ನದು ನನ್ನ ಗಮನಕ್ಕೆ ಬಂತು. ಸೊ ಹಾಗಾಗಿನೇ ಇದು ಇಲ್ಲಿಗೆ ಮುಕ್ತಾಯವಾಗಿದೆ. ಅದರ ಮೇಲಾಗಿ ನಾನು ನೇರವಾಗಿ ಒಂದು ಹೇಳ್ತಾ ಇದ್ದೀನಿ, ಸುದೀಪ್ ಸರ್ ಯಾವತ್ತು ಈ ಶೋನಲ್ಲಿ ಹೋಸ್ಟಿಂಗ್ ಮಾಡೋದು ನಿಲ್ಲಿಸ್ತಾರೆ, ನನ್ನ ಪ್ರಕಾರ ಅವತ್ತಿಂದ ಬಹಳ ಕಷ್ಟ ಆಗುತ್ತೆ ಈ ಶೋ ನೀಡೋದು. ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ, ಅವರಿಲ್ದೇ ಬಿಗ್ ಬಾಸನ್ನು ನಾವು ಆಲೋಚನೆ ಮಾಡೋದಕ್ಕೂ ಭಾಳ ಕಷ್ಟ. ನೋಡಿ, ಅವ್ರು ಮಾತಾಡಬೇಕಾದ್ರೆ ವೀಕೆಂಡಲ್ಲಿ ಅವರು ಸ್ಪರ್ಧಿಗಳ ಇಡೀ ವಾರದ ಒಂದು ಕಿಚ್ಚನ ಮಾತುಕತೆ ಅಂತ ಹೇಳಿ ಮಾಡ್ತಾರೆ ಅಲ್ಲಿ ನಿಂತ್ಕೊಂಡು. ಅವರು ಅದು ಪಾಯಿಂಟ್ಗಳನ್ನ ಅವ್ರಿಗೆ ಹೇಳ್ತಾ ಹೋಗ್ಬೇಕಾದ್ರೆ ನಾವು ಕೂತ್ಕೊಂಡು ಟಿ ವಿ ನೋಡೋಂಥವ್ರು, ನಮಗಿಲ್ಲೆಷ್ಟೋ ನಮ್ಮ ಜೀವನದಲ್ಲಿ ಅರ್ಥ ಆಗ್ತಾ ಹೋಗ್ತದೆ. ಅವ್ರು ಕೆಲವು ಪಾಯಿಂಟ್ಗಳು ಹೇಳಿದಾಗ, ಹೌದಲ್ವ ಇದನ್ನು ನಾನು ಅಳವಡಿಸ್ಕೋಬೇಕಲ್ವಾ ನಾನು ಹೊರಗಿನ ಜೀವನದಲ್ಲಿ ಅಂತಂತ ಹೇಳಿ ನಮಗೆ ಒಂಥರ ಅನಿಸುತ್ತೆ. ಅಂದರೆ ನಮ್ಮ ಜೀವನವನ್ನು ತಿದ್ದುವಂಥ ಕೆಲವಷ್ಟು ಮಾತುಗಳು ಆ ವೇದಿಕೆ ಮೇಲೆ ಬರ್ತವೆ, ಅದು ಅವರೇ ಮಾತಾಡಬೇಕು. ಸೊ ಪ್ರಾಬ್ಲಮ್ ಆ ಜಾಗದಲ್ಲಿ ಇನ್ಯಾರಿಗೂ ಕಷ್ಟ ಆಗುತ್ತೆ, ಅದನ್ನು ನಾವು ಊಹೆ ಮಾಡ್ಕೊಳ್ಳೋದಕ್ಕೂ ಆಗಲ್ಲ. ಹಾಗಾಗಿ ಈ ಶೋ ಬಂದು ಅವರೇ. ಸೊ ಈಗ ಬಿಗ್ ಬಾಸ್ ಈ ಸೀಸನ್ ಅಂತೂ ಸಂಪೂರ್ಣವಾಗಿ ಮುಂದುವರಿತಾರೆ ಅಂತ ಒಂದು ಮಾಹಿತಿ ನಮಗೆ ಸಿಕ್ಕಿದೆ. ಎರಡನೇದಾಗಿ 12ನೇ ಸೀಸನ್ 13ನೇ ಸೀಸನ್ ಇರ್ತಾರ ಇಲ್ವಾ ಅಂತನ್ನೋದು ಸಾಕ ಜನ ಅಭಿಮಾನಿಗಳು ನಾನು ಮನವಿ ಮಾಡೋದಾದ್ರೆ, ಸರ್ ನೀವು ಯಾವುದೋ ಸಿ ಸಿ ಅಲ್ಲೋ ಇನ್ನೊಂದು ಏನೋ ನಡೆಸ್ತಾ ಇದ್ರೆ ಮಾಡ್ತೀರಾ, ಬೇಕಾದ್ರೆ ಅದನ್ನ ನಿಲ್ಲಿಸಿ. ದಯಮಾಡಿ ಬಿಗ್ ಬಾಸಲ್ಲಿ ನೀವಿದ್ದು ಆದಷ್ಟು ವರ್ಷಕ್ಕೆ ಎರಡು ಮೂರು ಚಿತ್ರಗಳನ್ನ ನಿಮ್ಮ ಅಭಿಮಾನಿಗಳಿಗೆ ಕೊಟ್ಟು ನೀವು ಮುಂದುವರಿಲೇಬೇಕು ಅಂತದ್ದು ವೈಯಕ್ತಿಕವಾಗಿ ನನ್ನ ಒಂದು ಅಭಿಪ್ರಾಯ. ಸೊ ಇಷ್ಟು ವಿಷಯ ಸ್ನೇಹಿತರೆ. ಈಗ ಬಿಗ್ ಬಾಸ್ ಟೀಮ್ ಅವರು ಒಂದು 22 ಪಾಯಿಂಟ್ ಏನು ಹೇಳಿದರು ಸುದೀಪ್ ಸರ್, ಅದಕ್ಕೆ ಒಪ್ಕೊಂಡು ಅವರು ಅಲ್ಲಿ ಹೋಗಿ ಅದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಅವರು ಒಪ್ಕೊಂಡು ಆದಮೇಲೆ, ಸೊ ಇದನ್ನು ಮತ್ತೆ ನಾವು ಅದನ್ನು ಎಳೆಯೋದು ಬೇಡ ಅಂತ ಅನ್ನೋದನ್ನು ಗಮನದಲ್ಲಿಟ್ಕೊಂಡು ಈ ಪ್ರಕರಣವನ್ನು ಇಲ್ಲಿಗೆ ಬಿಡ್ತಾ ಇದ್ದೀವಿ. ಇದೆಲ್ಲಗೂ ಅವರು ಒಪ್ಕೊಂಡಿದ್ದಾರೆ, ಇವರು ಒಪ್ಕೊಂಡಿದ್ದಾರೆ. ಸೊ ಇವರು ಏನು ಹೇಳಿದ್ರು ಅದಕ್ಕೊಂದು ಏನಂದರೆ, ಭಾಳ ನನ್ನ ಕಾಳಜಿ ಇಷ್ಟ ಆಗಿದ್ದು ಸುದೀಪ್ ಸರ್ ಆಂಗಲ್ಲಿಂದ ಏನಂದ್ರೆ, ಅಲ್ಲಿರ್ತಕ್ಕಂಥ ನನ್ನ ಕಂಟೆಸ್ಟೆಂಟ್ಸ್ಗಳಿಗೆ ತೊಂದರೆ ಆಗಬಾರ್ದು, ಅವ್ರಿಗೆ ಈ ರೀತಿಯ ಒಂದಷ್ಟು ನೀವು ಮಾಡಿಕೊಡಿ ಅಂತ ಹೇಳಿ, ಮತ್ತೆ ಒಂದಷ್ಟು ಕೇಸ್ ನಿಮ್ಗೆ ಗೊತ್ತಿರ್ಬೋದು, ಒಂದಷ್ಟು ಲೀಗಲ್ ಎಲ್ಲ ಹೋಗಿದ್ದು ಅದು ಸ್ವಲ್ಪ ಎಲ್ಲ ಇರುಸು ಮುರುಸು ಆಯ್ತು, ಇದನ್ನೆಲ್ಲ ಸ್ವಲ್ಪ ತಿದ್ಕೋಬೋದಿತ್ತೇನೋ ಅಂತ ಅನ್ನೋದೊಂದು ಇರುಸು ಮುರುಸು. ಅದಕ್ಕೆ ಎರಡನೇದು, ಮತ್ತೆ ಆ ರಮ್ಮಿ ವಿಚಾರವಾಗಿ ನಾನಂತೂ ಹೆಸರು ವಿಧಿ ಇಲ್ಲ, ಅವ್ರದ್ದೊಂದು ಕಾಂಟ್ರಾಕ್ಟ್ ಆಗೋಗಿದೆ, ದಿಢೀರಂತ ಈಗ ತೆಗಿಯೋಕ್ಕಾಗಲ್ಲ, ಅದೇನೋ ಕಾಂಟ್ರಾಕ್ಟ್ ಆಗೋಗಿದೆ, ಹಾಗಾಗಿ ಹೇಳಲೇಬೇಕು. ಸೊ ಆ ಒಂದು ವಿಚಾರವಾಗಿ ನನಗೆ ಅದನ್ನು ಬೇಕಾಗಿರಲಿಲ್ಲ ಅಂತ ಒಂದು ಸಣ್ಣ ಅಸಮಾಧಾನ ಜೊತೆಗೆ ಕನ್ನಡದ ವಿಚಾರದಲ್ಲಿ ಅವರು ನಿಂತಿರೋದ್ರಿಂದ ಈ ಮೂಲಕ ನಾನು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಸೊ ವಿಷಯ ಇಲ್ಲಿಗೆ ಇಷ್ಟು ಮುಗಿದಿದೆ ಸ್ನೇಹಿತರೆ. ಸೊ ಹಾಗಾಗಿ ಇನ್ನು ಯಾವುದೇ ಗೊಂದಲಗಳನ್ನ ಯಾರೂ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ. ಆಮೇಲೆ ಇನ್ನೊಂದು ಹೇಳ್ತಾರೆ, ಏನು ಸರ್ ನೆನ್ನೆ ಪೋಸ್ಟ್ ಹಾಕಿದ್ರೆ ಇವತ್ತು ಯಾವುದೇ, ನಾನು ಇದನ್ನು ಹೇಳಬೇಕಾಗಿರಲಿಲ್ಲ ಬಂದು, ಆಲ್ರೆಡಿ ನಾನು ಹಾಕಿರೋ ಆ ಒಂದು ಪೋಸ್ಟಲ್ಲೇ ಅರ್ಥ ಆಗೋಗುತ್ತೆ ನಿಮಗೆ ಏನು ಇದೆ ಅಂತ ಹೇಳಿ. ಅದನ್ನು ಹೇಳಿದ ಮೇಲೂ ಏನಾಯಿತು ಅಂತ ನೀವು ಕೇಳ್ತಾ ಇರೋದ್ರಿಂದ ನೀವು ನನ್ನನ್ನು ಇಲ್ಲಿವರೆಗೆ ತಂದಿರೋದು, ನಾನು ನಿಮಗೆ ಉತ್ತರ ಕೊಡಲಿಲ್ಲ ಅಂದರೆ ನಾನು ಇದ್ದ ಪ್ರಯೋಜನ ಏನು ಅಂತ ಅನ್ನಿಸ್ತು, ನನಗೆ ಯೋಚನೆ ಮಾಡಿದೆ ನಾನೀಗ. ಹಾಗಾಗಿ ನಾನು ಇಲ್ಲಿ ಕೂತು ಇಷ್ಟು ಕ್ಲಾರಿಟಿಯನ್ನು ಕೊಡಬೇಕಾಗಿ ಬಂತು. ಸೊ ಮತ್ತೊಮ್ಮೆ ಜನಪರವಾದಂಥ ಕನ್ನಡ ಪರವಾದಂಥ ಕಾಳಜಿಯನ್ನು ಮೆರೆದಂಥ ಕಿಚ್ಚ ಸುದೀಪ್ ಅವರಿಗೆ ನಾನು ಧನ್ಯವಾದ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಬಂದು ಈ ವಿಷಯವನ್ನು ಅಡಾಪ್ಟ್ ಮಾಡಿಕೊಂಡು, ಇಲ್ಲ ನಾವು ಇದನ್ನು ಬದಲಾವಣೆ ಮಾಡಿಕೊಂಡು ಇದನ್ನು ಮಾಡ್ತೀವಿ ಅಂತ ಹೇಳಿ ಸ್ಪಂದಿಸಿದಂಥ ಬಿಗ್ ಬಾಸ್ ತಂಡದವ್ರಿಗೂ ಸಹ ನಾನು ಅಭಿನಂದನೆ ಸಲ್ಲಿಸ್ತೀನಿ. ನೂರಾರು ಜನ ಅದರಲ್ಲಿ ಕೆಲಸ ಮಾಡ್ತಾರೆ, ಕಾರ್ಯಕರ್ತರು, ಕಾರ್ಮಿಕರು, ಎಲ್ಲರೂ ತುಂಬ ಜನ ಕೆಲಸ ಮಾಡ್ತಾ ಇದ್ದಾರೆ. ಸೊ ಅವ್ರಿಗೆಲ್ಲರಿಗೂ ಒಳ್ಳೇದಾಗಬೇಕು. ದಯಮಾಡಿ ನೀವೆಲ್ಲೋ ಕೂತ್ಕೊಂಡು ಯೋಚನೆ ಮಾಡೋದಕ್ಕಿಂತ ಹೆಚ್ಚಾಗಿ ಪಾಪ ನೂರಾರು ಜನ ಕಾರ್ಮಿಕರ ಬದುಕು ಅದರಲ್ಲಿದೆ. ಹಾಗಾಗಿ ದಯವಿಟ್ಟು ಕೆಟ್ಟದಾಗಿ ನೀವೇನೋ ಮಾತಾಡೋದು ನನಗೇನೋ ಬೇಡ ಅಂತ ಅನಿಸುತ್ತೆ. ಆ ಥರ ನೀವು ಅಂದ್ಕೊಂಡಾಗ ಯಾರು ಹೇಳ್ತಾ ಇರ್ತಾರೆ ಇದು ಮೆಂಟ್ಲುಗಳ ಶೋ, ಮೆಂಟ್ಲುಗಳ ಶೋ. ಪ್ರಾಬಲಿ ಆ ಮೆಂಟ್ಲುಗಳ ಶೋ ಅಂತ ಯಾರು ಹೇಳ್ತಾರೆ, ಪ್ರಾಬಲಿ ಅವ್ರ ಮೆಂಟ್ಲು ಇರ್ತಾರೆ ಇವ್ರನ್ನ ಆ ರೀತಿ ಹೇಳಬೇಕು ಅಂತಂದರೆ, ಸಹಜವಾಗಿ ಅದು ಹಂಗಲ್ಲ. ಅದೊಂದು ಸಂಪೂರ್ಣವಾದಂಥ ಒಂದು ಮನರಂಜನವಾದಂಥ ಆ ವ್ಯಕ್ತಿತ್ವದ ಆಟ ಅಷ್ಟೇ. ನಿಮ್ಗೆ ಯಾರಿಗೆ ಇಷ್ಟ ಆಗಲಿಲ್ವೋ ದಯಮಾಡಿ ನೀವು ನೋಡೋದಕ್ಕೆ ಹೋಗ್ಬೇಡಿ, ಅಥವಾ ಯಾರಿಗಾದ್ರು ಇಷ್ಟ ಆಯ್ತಾ ನೀವು ನೋಡಿ ತೊಂದರೆ ಇಲ್ಲ. ದಯವಿಟ್ಟು ನನಗೆ ಇಷ್ಟ ಆಗಿಲ್ಲ ಅಂತ ಇನ್ನೊಬ್ಬರಿಗೆ ನೀವೇನೋ ಅದನ್ನು ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡೋದು, ಶೋ ಬಗ್ಗೆ ಕೆಟ್ಟ ಮಾಡೋದು, ವ್ಯಕ್ತಿಗೆ ಹೋಗಿ ಒಬ್ಬ ಕಂಟೆಸ್ಟೆಂಟ್ ಆಗಿ ನನಗೆ ಬೇಸರ ಆಗುತ್ತೆ. ಸೊ ಅದು ಆಗೋದು ಬೇಡ. ಮತ್ತು ಯಾರು ಕನ್ನಡದ ವಿಚಾರದಲ್ಲಿ ಆಗಿರ್ಬೋದು, ಸುದೀಪ್ ಸರ್ ಹೇಳಿದಂಥ ವಿಚಾರದಲ್ಲಿ, ಬಿಗ್ ಬಾಸ್ ಟೀಮ್ ಒಳಗಡೆ ಇರ್ತಕ್ಕಂಥವ್ರು ಯಾರು ಈ ಹಿಂದೆ ನಿಮ್ಗೆ ಗೊತ್ತೋ ಗೊತ್ತಿಲ್ಲದ ತಪ್ಪು ಮಾಡಿದಾರೋ ನಮಗೆ ಗೊತ್ತಿಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ಅವ್ರು ಹೇಳಿದಂಥದ್ದನ್ನು ನೀವು ತಿದ್ದುಕೊಂಡು ನೀವು ಮುಂದುವರಿಲಿಲ್ಲ ಅಂದರೆ ನಿಮ್ಮ ವಿರುದ್ಧ ನಾವೇ ನಿಂತ್ಕೋಬೇಕಾಗುತ್ತೆ. ದಯಮಾಡಿ ಅದಕ್ಕೆ ಅವಕಾಶ ಕೊಡಬೇಡಿ ಅಂತಂತ ಹೇಳ್ತಾ ಈ ಪ್ರಕರಣ ಇಲ್ಲಿ ಮುಗಿದಿದೆ ಸ್ನೇಹಿತರೆ. ಸೊ ಹಾಗಾಗಿ ಎಲ್ರಿಗೂ ಒಳ್ಳೇದಾಗಲಿ, ಸುದೀಪ್ ಸರ್ಗೂ ಒಳ್ಳೇದಾಗಲಿ, ಬಿಗ್ ಬಾಸ್ಗೂ ಒಳ್ಳೇದಾಗಲಿ, ಎಲ್ರಿಗೂ ಒಳ್ಳೇದಾಗಲಿ. ಎಲ್ರಿಗೂ ಮುಂಚಿತವಾಗಿ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಅಂತಂತ ಹೇಳಿ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಧನ್ಯವಾದಗಳು ಸ್ನೇಹಿತರೆ. ಎಲ್ರಿಗೂ ಒಳ್ಳೇದಾಗಲಿ. ಸುಮಾರು ಜನ ನೀವು ಏನೇನೋ ಕಾಮೆಂಟ್ಗಳೆಲ್ಲ ಮಾಡ್ತಾ ಇದ್ರೆ, ಚೆನ್ನಾಗಿ ಕಾಮೆಂಟ್, ಗುಡ್ ಸರ್ ಒಳ್ಳೇದಾಯ್ತು ನೀವು ಕ್ಲಾರಿಫೈ ಮಾಡಿದ್ದಂತೆಲ್ಲ. ಇರಲಿ, ನಾನು ನಿಮಗೆ ಉತ್ತರ ಕೊಡಬೇಕಿತ್ತು.
ಹಾಗಾಗಿ ಬಂದ್ರೆ ಹೇಳಿದೆ, ಒಂದು ಮುತುವರ್ಜಿನ ತಗೊಂಡಿದ್ದೆ ನಿನ್ನೆಯಿಂದ, ಇದನ್ನ ಏನಾರು ಮಾಡಿ ಇದನ್ನ ಮಾತಾಡಬೇಕು ಅಂತ ಹೇಳಿ ವಹಿಸ್ಕೊಟ್ಟಿದ್ರು, ಅದನ್ನ ಮಾಡಿದೆ. ಸೊ ಅದು ನಿನ್ನೆ ಸುದ್ದಿ ಆಯಿತು. ಮಾಧ್ಯಮ ಮಿತ್ರರು ದಯಮಾಡಿ ನನ್ನನ್ನು ಕ್ಷಮಿಸಬೇಕು. ನೀವು ತುಂಬ ಜನ, ಒಂದು ಇಲ್ಲಾಂದ್ರೆ ಒಂದು 50-60 ಜನ ಬೆಳಗಿಂದ ನೀವು ಕಾಲ್ ಮಾಡ್ತಾ ಇದ್ರೆ ನಿಮ್ಮೆಲ್ಲರಿಗೂ ಎಲ್ಲೆಲ್ಲೋ ಸಿಕ್ಕಿ ಸಿಕ್ಕಿ ಕೊಡೋಕ್ಕೆ ಟೈಮ್ ಆಗುತ್ತೆ. ಇಲ್ಲಿ ಕ್ಲಾರಿಫಿಕೇಶನ್ ಕೊಟ್ಟಿದ್ದೀನಿ, ದಯಮಾಡಿ ನೀವು ಕ್ಲಾರಿಫಿಕೇಶನ್ ತಗೊಂಡಿದ್ದೀನಿ ಅಂತ ಅನ್ಕೊಂಡಿದ್ದೀರಿ. ಈಗ ಸದ್ಯಕ್ಕೆ ಇವರೇನು ಹೇಳಿದ್ರು ಅದಕ್ಕೆ ಅವರು ಒಪ್ಕೊಂಡಿದ್ದಾರೆ, ಇವರು ಒಪ್ಕೊಂಡಿದ್ದಾರೆ, ಇಬ್ಬರು ಒಂದಾಗಿದ್ದಾರೆ. ಈಗ ಅವ್ರದ್ದು ಏನಿದೆ ಶೋ ನಡೀತದೆ, ನೆಕ್ಸ್ಟ್ ಸೀಸನ್ ಮಾಡಬೇಕು ಬಿಡು, ಅದು ಅವ್ರಿಗೆ ಬಿಟ್ಟಿದ್ದು. ಸೊ ಇಲ್ಲಿಗೆ ಈ ಪ್ರಕರಣವನ್ನು ಮುಗಿಸಿ ನಾವೆಲ್ಲರೂ ಮುಂದಕ್ಕೆ ಸಾಗ್ತಾ ಹೋಗೋಣ. ನಿಮ್ಗೆ ನಿಮ್ಗೆ ಇಷ್ಟ ಬಂದಂಥ ಸ್ಪರ್ಧಿಗಳಿಗೆ ನೀವು ಸಪೋರ್ಟ್ ಮಾಡಿ ಬಿಡಿ, ಅದು ನಿಮಗೆ ಬಿಟ್ಟಿದ್ದು. ಸೊ ಒಂದು ಮನರಂಜನೆ ಬೆಳಿಗ್ಗೆ 9:30 ತನಕ, 11 ತನಕ ಒಂದು ಒಳ್ಳೆ ಮನರಂಜನೆ, ದಯವಿಟ್ಟು ಅದನ್ನು ಮನರಂಜನಾ ರೀತಿ ತಗೊಂಡು ಅದನ್ನು ಆರಾಮಾಗಿ ಖುಷಿಯಾಗಿ ಎಂಜಾಯ್ ಮಾಡಿ ಅಂತಂತ ಹೇಳ್ತಾ, ನಾನು ಬಿಗ್ ಬಾಸ್ ಟೀಮ್ ಅವರಿಗೆ ಕನ್ನಡತನವನ್ನು ಎತ್ತಿ ಹಿಡಿರಿ, ರಾಜ್ಯೋತ್ಸವ ಬರ್ತಾ ಇದೆ. ರಾಜ್ಯೋತ್ಸವಕ್ಕೂ ಒಂದಿದು ಪ್ರತಿ ಬಾರಿ ದೊಡ್ಡ ದೊಡ್ಡ ವ್ಯಕ್ತಿಗಳ ಹುಟ್ಟದಬ್ಬ ಆದಾಗ ಅವರ ಬಗ್ಗೆ ನೀವು ಒಂದು 2 ನಿಮಿಷ ಥೀಮ್ ಮಾಡಿ, ಕನ್ನಡ ಸಾಂಗ್ ಹಾಕಿಕಾರೆ ಇಂಗ್ಲೀಷ್ ಮಾತಾಡ್ಬೇಕಾರೆ ಇಂಗ್ಲೀಷ್ ಮಾತಾಡೋದಕ್ಕೆ ಅವಕಾಶ ಕೊಡಬೇಡಿ ಜಾಸ್ತಿ, ಇಲ್ಲಿ ನೋಡೋದು ಕನ್ನಡಿಗರು, ಹಾಗಾಗಿ ಅದಕ್ಕೆ ಅವಕಾಶ ಮಾಡಿಕೊಡಿ ಅಂತಂತ ಹೇಳ್ತಾ, ಸುದೀಪ್ ಸರ್ಗೆ ಮತ್ತು ಕರ್ನಾಟಕದ ಜನತೆಗೆ ಮತ್ತೊಮ್ಮೆ ಅಭಿನಂದನೆಗಳು ಮತ್ತು ಧನ್ಯವಾದಗಳನ್ನು ಸಲ್ಲಿಸ್ತಾ ಈ ವಿಷಯವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಎಲ್ರಿಗೂ ಒಳ್ಳೆಯದಾಗಲಿ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಜೈ ಕರ್ನಾಟಕ ಮಾತೆ. ಓಡ್ರೋ 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 ಓಡ್ರೋ, ಇದು ಕನ್ನಡಿಗರ ಅಡ್ಡ. ನಮಸ್ಕಾರ.